ಆಟಿಕಳಂಚ ವೈದ್ಯಕೀಯ ಕ್ಷೇತ್ರ ಈಗಿನಂತೆ ಮುಂದುವರಿಯದ ಕಾಲದಲ್ಲಿ ಮನೆ ಬಾಗಿಲಿಗೆ ಬಂದು ರೋಗವನ್ನ ಓಡಿಸ್ತಾ ಇದ್ದ ಮಾಂತ್ರಿಕ ಈತ. ಆಟಿಯಲ್ಲಿ ಸುರಿಯುವ ಮಳೆಯಲ್ಲಿ ಸಂಕಷ್ಟದಿಂದ ದಿನ ಕಳೆಯುತ್ತಿದ್ದ ಜನರಿಗೆ ಈತನೇ ಸಾಕ್ಷಾತ್ ವೈದ್ಯ. ಈಗ ಕಾಲ ಬದಲಾಗಿದೆಯಾದರೂ ತುಳುನಾಡಿನ ಅಲ್ಲೊಂದು ಇಲ್ಲೊಂದು ಕಡೆ ಈತ ಈಗಲೂ ಕಾಣಿಸಿಕೊಳ್ತಾನೆ. ತುಳುನಾಡ ಆಚರಣೆಯಲ್ಲಿ ಆಟಿಯಲ್ಲಿ ಬರೋ ಈ ಆಟಿಕಳಂಚನ ಬಗ್ಗೆ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ. ಆಟಿ ತಿಂಗಳಲ್ಲಿ ಮನೆಗೆ ಬಂದು ಮಾರಿ ಓಡಿಸ್ತಾನೆ ಈ ಮಾಂತ್ರಿಕ. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕಾಣ ಸಿಗುತ್ತೆ ಆಟಿ ಕಳಂಜ. ಕೆಲವೇ ಕುಟುಂಬದಿಂದ ಉಳಿದಿದೆ ತುಳುನಾಡಿನ ಈ ಸಂಪ್ರದಾಯ. ಹೀಗೆ ತೆಂಗಿನ ಗರಿಗಳಿಂದ ಮಾಡಿರುವ ವಿಶೇಷ ವೇಷಭೂಷಣದೊಂದಿಗೆ ಮನೆ ಮುಂದೆ ಪಾರ್ಥನ ಹೇಳಿ ನರ್ತಿಸ್ತಾ ಇರೋ ಈ ಆಟಿಕಳಂಜ ಸತ್ಯ ನೋಡಲು ಸಿಗೋದು ಅಪರೂಪ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕಾಣಸಿಗುವ ಈ ಆಟಿಕಳಂಜ ಒಂದು ಕಾಲದಲ್ಲಿ ತುಳುನಾಡಿನ ಜನರ ಪಾಲಿಗೆ ಆಪತ್ ಬಾಂಧವನಾಗಿದ್ದ. ಆಟಿ ತಿಂಗಳಿನ ಮಳೆಯಿಂದ ಜನರು ಮನೆಯಿಂದ ಹೊರಬರಲು ಆಗದ ಪರಿಸ್ಥಿತಿಯಲ್ಲಿ ಈತನೇ ಮನೆ ಬಾಗಿಲಿಗೆ ಬಂದು ಜನರಿಗಿದ್ದ ರೋಗ ಭೀತಿಯನ್ನ ದೂರ ಮಾಡ್ತಾ ಇದ್ದ. ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಇರುವ ಕಾಯಿಲೆಯನ್ನ ಗುಣ ಮಾಡುವ ಮಾಂತ್ರಿಕನಾಗಿದ್ದ. ರೋಗ ರುಜಿನಗಳಿಗೆ ಕಾರಣವಾಗುವ ಮಾರಿಯನ್ನ ಓಡಿಸಲು ಈತ ಬರುತ್ತಿದ್ದ ಅನ್ನೋ ನಂಬಿಕೆ ಅಂದಿನ ಜನರಿಗಿತ್ತು. ಹೀಗಾಗಿ ಈತನಿಗೆ ಕೊಡಲು ತಮ್ಮಲ್ಲಿ ಏನೂ ಇಲ್ಲದೇ ಇದ್ರು ಮನೆಯಲ್ಲಿದ್ದ ತೆಂಗಿನಕಾಯಿ ಮೆಣಸು ಸೇರಿದಂತೆ ದವಸ ಧಾನ್ಯಗಳನ್ನ ನೀಡಲಾಗ್ತಾ ಇತ್ತು. ಇದರೊಂದಿಗೆ ಮನೆಯ ಜನರು ಆಟಿ ಮಾಸದ ರೋಗದ ಭಯದಿಂದ ಮುಕ್ತರಾಗಿ ನೆಮ್ಮದಿಯನ್ನ ಕಾಣ್ತಾ ಇದ್ರು. ಈ ತುಳುನಾಡಿನಲ್ಲಿ ಹತ್ತು ಹಲವಾರು ಬಗೆಯ ಜಾನಪದ ವೈವಿಧ್ಯತೆಗಳಿವೆ. ಅದು ಇಲ್ಲಿನ ದೈವಾರಾಧನೆ ಅನ್ನುವಂತಹ ಧಾರ್ಮಿಕ ಚೌಕಟ್ಟಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಜನಪದ ನೃತ್ಯಗಳು, ಜನಪದ ಆಚರಣೆಗಳು ತುಂಬ ಹೇರಳವಾಗಿ ಇಲ್ಲಿ ಬೆಳಕೊಂಡು ಬಂದಿವೆ. ಅದರಲ್ಲಿ ಒಂದು ಆಟಿ ಕಳಂಜ ಅನ್ನುವಂಥದ್ದು. ಆಟಿ ಅಂದರೆ ನಾವು ಆಷಾಢ ಮಾಸಕ್ಕೆ ಸಂವಾದಿಯಾಗಿ ತುಳು ಕಾಲಮಾನ ಪದ್ಧತಿಯಲ್ಲಿ ಆಟಿ ಅಂತ ಕರಿತೀವಿ. ಈ ಆಟಿ ತಿಂಗಳು ಅನ್ನುವಂಥದ್ದು ಅತ್ಯಂತ ಕರ್ಮಠವಾದ ಮತ್ತು ಅತ್ಯಂತ ನಿಷೇಧಾತ್ಮಕವಾದ ಒಂದು ಮಳೆಗಾಲದ ಮಧ್ಯದಲ್ಲಿ ಬರುವಂಥ ಒಂದು ತಿಂಗಳು. ಈ ತಿಂಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಆಚರಣೆಗಳು, ಪದ್ಧತಿಗಳು, ನಂಬಿಕೆಗಳು ಇವೆ. ಅದರಲ್ಲಿ ಒಂದು ಆರಾಧನಾ ಪದ್ಧತಿ ಅಂದರೆ ಆಟಿ ಕಳಂಜ ಅನ್ನುವಂಥದ್ದು. ಈ ಆಟಿ ತಿಂಗಳಲ್ಲಿ ಬರುವಂತಹ ಒಂದು ಕಳಂಜ ಅನ್ನುವಂಥ ಒಂದು ವೇಷವನ್ನು ನಾವು ಆಟಿ ಕಳಂಜ ಅನ್ನುವಂಥ ಒಂದು ಧಾರ್ಮಿಕ ಭಾವನೆಯಿಂದ ಕೂಡ ನೋಡ್ತೀವಿ. ಅದು ಸಾಮಾನ್ಯವಾಗಿ ಕಲಕಲಾಂತರದಿಂದ ಆ ಆಟಿ ತಿಂಗಳಲ್ಲಿ ಈ ಕಳಂಜನ ವೇಷವನ್ನು ಧರಿಸಿದಂಥ ಕಲಾವಿದರು, ಅವರ ಕೂಡು ಕಟ್ಟಿದವರು ಆ ವೇಷವನ್ನು ಧರಿಸಿ ಮನೆ ಮನೆಗೆ ಬಂದು ಮನೆಯ ಅಂಗಳದಲ್ಲಿ ಒಂದು ಆ ಒಂದು ಆಟಿ ಕಳಂಜನ ನೃತ್ಯವನ್ನು ಮಾಡುವಂಥದ್ದು. ಅದು ಜನಪದ ಒಂದು ಕ್ರೀಡೆಯ ರೀತಿಯಲ್ಲಿ, ಜನಪದ ಪ್ರಕಾರದ ರೀತಿಯಲ್ಲಿ ಹಾಗೆ ಮಾಡುವ ಮೂಲಕ ಈ ಆಟಿ ತಿಂಗಳೇ ಏನಿದೆಯೋ ಅದರಲ್ಲಿ ಬರುವಂತಹ ಒಂದು ಮೌಢ್ಯ ಅಥವಾ ಆಟಿಕಳಲ್ಲಿ ಬರುವಂತಹ ಆಟಿ ತಿಂಗಳಲ್ಲಿ ಬರುವಂತಹ ರೋಗ ಇರ್ಬೋದು, ರುಜಿನೆ ಇರ್ಬೋದು, ಬೇರೆ ಬೇರೆ ಕಷ್ಟಕೋಟಗಳಿರುವುದನ್ನು ನಿವಾರಣೆ ಮಾಡಲಿಕ್ಕೆ ಈ ಆಟಿಕಳಂಜ ಯಾವಾಗ ನಮ್ಮ ಮನೆಗೆ ಬಂದು ಒಂದು ನೃತ್ಯವನ್ನು ಮಾಡಿ ಒಂದು ಆಶೀರ್ವಾದವನ್ನು ಅಭಯವನ್ನು ಕೊಟ್ಟು ಹೋಗ್ತಾನೋ ಆ ಮೂಲಕ ನಮ್ಮ ಮನೆ ನಮ್ಮ ಮನಸ್ಸಿನ ಎಲ್ಲ ರೀತಿಯ ಕ್ಲೇಶಗಳು ಮತ್ತು ಸಂಕಟಗಳು ಮತ್ತು ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ. ಆ ನಂಬಿಕೆ ಹಿನ್ನೆಲೆಯಲ್ಲಿ ಕಳೆದ ಶತಶತಮಾನಗಳಿಂದ ತುಳುನಾಡಲ್ಲಿ ಅವನು ಆಟಿಕಳಂಜ ಅನ್ನುವಂಥ ಒಂದು ನೃತ್ಯ ಪ್ರಕಾರ ನಡ್ಕೊಂಡು ಬಂದಿದೆ. ಪತ್ತನಾಜಿಯೊಂದಿಗೆ ತುಳುನಾಡಿನಲ್ಲಿ ದೈವಾರಾಧನೆಗಳು ನಿಂತ ಸಂದರ್ಭ. ದೈವ ನರ್ತಕರಿಗೂ ಜೀವನಕ್ಕೆ ಕಷ್ಟವಾದ ಸಮಯ ಈ ಆಟಿ ತಿಂಗಳು. ಈ ವೇಳೆ ಆಟಿ ಕಳಂಜದ ಮೂಲಕ ಜನರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿಸೋದ್ರ ಜೊತೆಗೆ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ರು. ದೈವಾರಾಧನೆಯ ಒಂದು ಭಾಗವಾಗಿಯೇ ಕಾಣುವ ಈ ಆಟಿ ಕಳಂಜನನ್ನ ಜನರು ಮಂತ್ರವಾದಿಯಾಗಿಯೂ ಒಬ್ಬ ದಾರ್ಶನಿಕನನ್ನಾಗಿಯೂ ಕಾಣ್ತಾರೆ. ತನ್ನ ಇಡೀ ಒಂದು ಬದುಕಿನ ಕಟ್ಟುಕಟ್ಟಲೆ ಏನಿದೆ ಅಥವಾ ಬದುಕು ಏನಿದೆ ಆ ಬದುಕನ್ನು ಕೃಷಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬದುಕು ನಮ್ಮ ತುಳುವರ ಬದುಕು. ಈ ವರ್ಷ 12 ತಿಂಗಳುಗಳ ಮೊದಲ 3 ತಿಂಗಳುಗಳು ಪಗ್ಗು ಬೇಷ ಕಾರ್ತೇಲ್. ಈ ಸಮಯದಲ್ಲಿ ಏನೆಲ್ ಅನ್ನುವ ಅಂತಹ ಒಂದು ವಿಶೇಷವಾದ ಬೆಳೆಯನ್ನು ಬೆಳೆಸುವಂಥದ್ದು ವಾಡಿಕೆ. ಈ ಸಂದರ್ಭಗಳಲ್ಲಿ ಆ ಹೊಲವನ್ನು ತಯಾರು ಮಾಡಿ, ಅಂದರೆ ಉಳುಮೆ ಮಾಡಿದ ನಂತರ ಬೀಜ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಾ ಅದನ್ನು ಬೆಳೆಸುವುದಕ್ಕೆ ಒಂದು ವಿಶ್ರಾಂತಿ ಇರುವಂತಹ ಒಂದು ತಿಂಗಳು ಅಂತಂದರೆ ಅದು ವರ್ಷದ 4ನೇ ತಿಂಗಳು, ಅದು ಆಟಿ ತಿಂಗಳು. ಈ ಆಟಿ ತಿಂಗಳಲ್ಲಿ ಜೋರು ಮಳೆ, ಆ ಸಂದರ್ಭಗಳಲ್ಲಿ ರೋಗ ರುಜಿನಗಳೆಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯ.
ಆ ರೋಗ ರುಜಿನಗಳನ್ನೆಲ್ಲ ದೂರ ಮಾಡುವುದಕ್ಕೋಸ್ಕರ ಈ ತುಳುವರು ಒಂದು ತನ್ನ ದೈವವೇ ತನ್ನ ಮನೆಯ ಅಂಗಳಕ್ಕೆ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಬದುಕಿದವರು. ಅಂತಹ ಒಂದು ದೈವ ಅಂತ ಕರೆದ್ರೆ ಅದನ್ನು ನಾವು ಆಟಿ ಕಳೆಂಜ ಅಂತ ಕರಿಬೋದು. ಆಟಿ ಕಳೆಂಜ ಮನೆ ಮನೆಯ ಅಂಗಳಕ್ಕೆ ಬರುತ್ತಾ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಾ, ಏನಾದರೂ ಕಷ್ಟಗಳು ಬಂದಿದ್ದರೆ ಅವರಿಗೆ ಮನೆಯವರಿಗೆ ಒಂದು ಔಷಧಿ ಅಥವಾ ಬೇರು ಪದಾರ್ಥಗಳನ್ನು ಕೊಡುತ್ತಾ ಅವರ ಮನೆಗೆ ಬಂದಂತಹ ರೋಗ ರುಜಿನಗಳಾಗಿರ್ಬೋದು ಅಥವಾ ಜ್ವರ ಅಥವಾ ಸಣ್ಣ ಸಣ್ಣ ರೋಗಗಳೇನಾಗಿರ್ಬೋದು ಅವುಗಳನ್ನೆಲ್ಲ ದೂರ ಓಡಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ತುಳುನಾಡಿನಲ್ಲಿ ನಡೀತಾ ಇತ್ತು. ಬಂಧುಗಳೇ, ಬಹಳ ವಿಶೇಷವಾಗಿ ಆಟಿ ಕಳೆಂಜ ಏನು ಮನೆಯಂಗಳಕ್ಕೆ ಬರುತ್ತೆ, ಆ ಮನೆಗೆ ಬಂದ ನಂತರ ಮನೆಯಂಗಳದಲ್ಲಿ ನರ್ತನ ಸೇವೆಯನ್ನು ಮಾಡುತ್ತಾ, ತದನಂತರ ಮನೆಯ ಯಜಮಂತಿ ಕೊಡುವಂತಹ ಅಕ್ಕಿ, ಭತ್ತ, ಕಾಯಿ, ಮೆಣಸು, ಅರಸಿನ ಇಂತಹ ಸುತ್ತು ಪದಾರ್ಥಗಳನ್ನೆಲ್ಲ ತನ್ನ ಜೋಳಿಗೆಯಲ್ಲಿ ಹಾಕುತ್ತಾ, ತನ್ನ ಜೋಳಿಗೆಯಲ್ಲಿದ್ದಂತಹ ಬೇರು ಔಷಧಿ ಪದಾರ್ಥಗಳನ್ನು ಮನೆಯ ಯಜಮಂತಿಗೆ ಕೊಡುತ್ತಾ, ಈ ಮನೆಗೇನಾದರೂ ರೋಗಗಳು ಅಥವಾ ಮಾರಿಗಳೇನಾದರೂ ಬಂದಿದ್ದರೆ ಅವುಗಳನ್ನೆಲ್ಲ ದೂರದ ಮೂಡಾಯಿ ಘಟ್ಟಕ್ಕೆ ಹೋಗಿ ಬೀಳಲಿ ಅಂತ ಹೇಳುತ್ತಾ, ಮನೆ ಮಂದಿಗಳಿಗೆಲ್ಲರಿಗೂ ಕೂಡ ಒಂದು ಧೈರ್ಯದ ಮಾತುಗಳನ್ನು ಹೇಳುತ್ತಾ ಅಲ್ಲಿಂದ ಮುಂದಿನ ಮನೆಗೆ ಹೋಗುವುದು ಈ ಆಟಿ ಕಳೆಂಜದ ವಿಶೇಷ. ಇಂದು ಆಧುನಿಕತೆಯೊಂದಿಗೆ ಎಲ್ಲವೂ ಬದಲಾಗಿದ್ದು ಗ್ರಾಮೀಣ ಪ್ರದೇಶದಲ್ಲೂ ಜನರಿಗೆ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇದೆ. ಇನ್ನು ಹಿಂದಿನಂತೆ ಮಳೆಯೂ ಇಲ್ಲ, ಜನರಿಗೆ ಆಹಾರದ ಕೊರತೆಯೂ ಇಲ್ಲ. ಹಾಗಂತ ನಮ್ಮ ಹಿರಿಯರ ಬದುಕಿನ ಚಿತ್ರಣ ನೆನಪಿಸುವ ಈ ಆಟಿ ಕಳೆಂಜನನ್ನ ಇನ್ನೂ ಜೀವಂತವಾಗಿಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ಶರತ್ ಪುತ್ತೂರು, ನಮಗುಡ್ಲ 24/7 ಮಂಗಳೂರು.